हलाल कट वर्सस जटका कट फाइट नडुवे अल्ली एरडु आय्के इरुत्ते ओंदु अभियान नडीता इदे हलाल कट अंगडिगे हागिद्रे ग्राहकरु होगलिल्वा ग्राहकरु एनु हेळिद्रु जनर अभिप्राय एनित्तु अंत गुणमट्टवे मुख्य अंत बहुतेक जनरु अभिप्राय पट्टिरोदु ई हलाल जटका कट अभियानद नडुवे ओंदु गुंपिन जनरे इद्दारे गुणमट्टवन्न मात्र नोड्तीवि नावु विधानवन्न नोडोदिल्ल अंत ಇಲ್ಲಿ ಒಂದು ಅಭಿಯಾನ ಬಹಳ ದೊಡ್ಡ ಮಟ್ಟಿಗೆ ನಡೆದುಕೊಂಡು ಹೋಯಿತು ಹಾಗಿದ್ರೆ ಹಲಾಲ್ ಕಟ್ಟನ್ನ ಬ್ಯಾನ್ ಮಾಡಿಬಿಟ್ರಾ ಹಲಾಲ್ ಕಟ್ ಅಂಗಡಿಗೆ ಜನ ಹೋಗಲೇ ಇಲ್ವಾ ಕೇವಲ ಜಟ್ಕಾ ಮಾಂಸವನ್ನ ಮಾತ್ರನೇ ಖರೀದಿ ಮಾಡಿದಾರ ಅಂತ ಹೇಳಿದ್ರೆ ಇದು ಹಿಂದೂಗಳ ಹಬ್ಬ ಅಂತ ಆಯ್ತು ಯುಗಾದಿಯ ಮರುದಿನದ ಹೊಸ್ತೊಡುಕು ಇದು ಹಾಗಿದ್ರೆ ಹಲಾಲ್ ಕಟ್ಗೆ ಎಷ್ಟು ಮಟ್ಟಿಗೆ ಬೇಡಿಕೆ ಇತ್ತು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಏನು ಹಲಾಲ್ ಕಟ್ ಜಟ್ಕಾ ಕಟ್ ನಡುವೆ ಆಗ್ಲೇ ಹೇಳಿದಾಗೆ ಒಂದು ಗುಂಪಿನ ಜನ ಇದ್ದಾರೆ ನಮಗೆ ಗುಣಮಟ್ಟದ ಮಾಂಸ ಸಿಕ್ಕರೆ ಸಾಕು ವಿಧಾನಗಳು ಯಾವುದೇ ಇದ್ದರೂ ಪರವಾಗಿಲ್ಲ ಅಂತ ಅದು ಹಲಾಲ್ ಕಟ್ ಆದರೂ ಪರವಾಗಿಲ್ಲ ಜಟ್ಕಾ ಕಟ್ ಆದರೂ ಪರವಾಗಿಲ್ಲ ಗುಣಮಟ್ಟದ ಮಾಂಸವನ್ನ ಕೊಡಿ ಅಂತ ಹೀಗೆ ಅಭಿಪ್ರಾಯವನ್ನ ಹೇಳಿದವರು ಬಹಳಷ್ಟು ಜನ ಇದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು ಹಲಾಲ್ ಕಟ್ ಆದ್ರೂ ಪರವಾಗಿಲ್ಲ ಜಟ್ಕಾ ಕಟ್ ಆದ್ರೂ ಪರವಾಗಿಲ್ಲ ಒಳ್ಳೆಯ ಮಾಂಸವನ್ನ ಕೊಡಿ ಅದು ಮಾತ್ರನೇ ನಾವು ನೋಡ್ತೀವಿ ಅದು ನಮಗೆ ಮುಖ್ಯವಾಗಿರುತ್ತೆ ಅಂತ ಖರೀದಿಗೆ ಬಂದಂತ ಬಹುತೇಕ ಜನರ ಅಭಿಪ್ರಾಯ ಇದೆ ಆಗಿತ್ತು ಯಾವುದಾದ್ರೇನು ಹೊಸಡುಕು ಆಚರಣೆ ಮುಖ್ಯ ಅಂತ ಬಹುತೇಕರು ಹೇಳ್ತಾರೆ ಅಂತ ಹೇಳಿದ್ರು ಅವರಿಗೆ 2 ವರ್ಷಗಳವರೆಗೆ ಈ ಹೊಸಡುಕು ಆಚರಣೆಗೆ ಅವಕಾಶಗಳು ಇರಲಿಲ್ಲವಲ್ಲ ಆ ಬೇಸರ ಬಹಳಷ್ಟು ಇತ್ತು ಈಗ ಹೇಗೋ ಹಬ್ಬ ಆಚರಣೆ ಮಾಡುವಂತ ಅವಕಾಶ ನಮ್ಮ ಎದುರಿಗೆ ಇದೆಯಲ್ಲ ಸುಮ್ಮನೆ ಈ ಮಾಂಸದ ವಿಧಾನದ ವಿಚಾರದಲ್ಲಿ ಯಾಕೆ ನಾವು ಕಚ್ಚಾಡಬೇಕು ಯಾವುದಾದ್ರೂ ಪರವಾಗಿಲ್ಲ ಒಂದೊಳ್ಳೆ ಗುಣಮಟ್ಟದ ಮಾಂಸ ಸಿಕ್ಕರೆ ನಾವು ಮನೆಗೆ ಹೋಗ್ತೀವಿ ಅನ್ನುವಂತ ಅಭಿಪ್ರಾಯನೇ ಬಹಳಷ್ಟು ಜನ ಹೇಳಿರೋದು ಹೌದು ಎಲ್ಲ ಒಂದೇನೆ ಎಲ್ಲ ಒಂದೇನೆ ಹಲಾಲ್ ಕಟ್ ಅದದೇ ಏನಿಲ್ಲ ನಾವು ಆವಾಗಿಂದ ತಗೊಂತಾ ಇದೀವಿ ಆ ತರದ ಏನಿಲ್ಲ ಫ್ರೆಶ್ ಇರಬೇಕು ಇಲ್ಲಿ ನಮಗೆ ಮಟನ್ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಬರ್ತೀವಿ ಈ ಜಟಕಾ ಹಲಾಲ್ ಕಟ್ ಅದರ ಬಗ್ಗೆ ತುಂಬಾ ಏನು ತಲೆ ಕೆಡಿಸಿಕೊಂಡ ಇಲ್ಲ ಮಂಡ್ಯದಲ್ಲಿ ಏನು ಆ ತರ ತಲೆ ಕೆಡಿಸಿಕೊಂಡಿಲ್ಲ ಯಾರು ಬಟ್ ಇಲ್ಲಿ ಮಾಂಸ ಚೆನ್ನಾಗಿ ಕೊಡ್ತಾರೆ ಬಟ್ ನಮಗೆ ಹಲಾಲು ಮತ್ತೆ ಜಟಕಟ್ ಅದೇ ನಮಗೇನು ಗೊತ್ತಿಲ್ಲ ಇದುವರೆಗೂ ಗೊತ್ತಿರಲಿಲ್ಲ ಇದು ಹೊಸದಾಗಿ ಮಾಡಿದ್ದಾರೆ ಬಟ್ ಯಾರೇ ಆಗಲಿ ಮುಸ್ಲಿಮ್ಸ್ ಆಗಲಿ ನಮ್ಮ ಹಿಂದೂಗಳಲ್ಲಿ ನಾವೆಲ್ಲ ಒಂದೇ ಸಾಮರಸ್ಯವಾಗಿ ಬದುಕ್ತಾ ಇದ್ದೀವಿ ಸುಮ್ಮನೆ ಕೆಲವರೆಲ್ಲ ಬಂದು ಅದನ್ನೆಲ್ಲ ಕಿರಿಕಿರಿ ಮಾಡಿ ಇದು ಮಾಡ್ತಾ ಇದ್ದಾರೆ ಬಟ್ ಬೇಡ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಒಂದಾಗಿ ಅಣ್ಣ ತಮ್ಮದರಾಗಿ ಬದುಕೋಣ ಇವೆಲ್ಲ ಅವಶ್ಯಕತೆ ಇರಲಿಲ್ಲ ನಾವು ಇಷ್ಟು ದಿವಸ ತಿಂತಾ ಇದ್ದೀವಿ ಬಟ್ ನಮಗೆ ಅವರು ಅಣ್ಣ ತಮ್ಮದ ತಾನೇ ಇದ್ದೀವಿ ಈಗಲೂ ಹಾಗೆ ಇರ್ತೀವಿ ಯಾವಾಗಲೂ ಹಾಗೆ ಇರ್ತೀವಿ ಸುಮ್ಮನೆ ಸೆಂಟ್ರಲ್ ಇವೆಲ್ಲ ಬೇಡ ಸುಮ್ಮನೆ ಎಲ್ಲ ಜನಗಳು ಗಲಾಟೆ ಮಾಡೋದು ಬೇಡ ಅನ್ಸುತ್ತೆ ಅದೇ ವೋಟ್ ಬ್ಯಾಂಕ್ ಅಷ್ಟೇ ವೋಟ್ ಬ್ಯಾಂಕ್ ಒಂದು ವರ್ಗದ ಜನರನ್ನ ಇನ್ನೊಂದು ವಿರುದ್ಧ ತಂದಿಡೋದು ಸಾಮರಸ್ಯನ ಹಾಳು ಮಾಡೋದು ಇಷ್ಟು ವರ್ಷ ತಿನ್ಕೊಂಡೇ ಬಂದಿದ್ದೀವಿ ಆಹಾರ ಪದ್ಧತಿಯಲ್ಲಿ ಏನು ಪ್ರಾಬ್ಲಮ್ ಏನು ಆಗಿಲ್ಲ ವೈಜ್ಞಾನಿಕವಾಗಿ ಅಥವಾ ಬೇರೆ ಕಾರಣದಿಂದ ಏನಾರ ಆರೋಗ್ಯದ ಸಮಸ್ಯೆಯಿಂದ ಬೇಡ ಅಂದರೆ ಅದನ್ನು ನಾವು ಒಪ್ಪೋಣ ಬಟ್ ಸುಮ್ಮನೆ ನನಗನ್ಸುತ್ತೆ ಇದು ಬೇರೆ ಒಂದು ವಿಷಯಾಧಾರಿತ ಮಾಡೋದಕ್ಕೋಸ್ಕರನೇ ಇದು ಬೇಕು ಬೇಕು ಅಂತ ತಂದಿರೋದು ಅಂತ ಏನಾದರೂ ಪಠ್ಯ ಪುಸ್ತಕಕ್ಕೆ ಸೇರಿಸ್ಬೇಕಾದ್ರೆ ಸೇರಿಸ್ಕೋಬಿಡ್ಲಿ ಅವಾಗ ಓದ್ಕೋತಾರೆ ಎಲ್ಲರೂ ನೋಡ್ಕೊಂಡು ಅಲ್ವಾ ಅದೊಂದು ಮಾಡಲಿ ಅವರು ಏನು ಸುಮ್ಮನೆ ವೇಸ್ಟ್ ಏನೇನು ನಮ್ಮ ತಾತ ಅಜ್ಜಿದರೇನು ಅವಾಗ ಏನು 100 ವರ್ಷ ಬದುಕ್ತಿದ್ರು ಅವಾಗ ಎಲ್ಲರೂ ಏನು ಅವಾಗ ಇದ್ದಿತ್ತಾ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಮೊದಲಿಂದ ಅದನ್ನೇ ಉಪಯೋಗಿಸ್ತಾ ಇದ್ದೀವಿ ಇವಾಗಲೂ ಅದನ್ನೇ ಉಪಯೋಗಿಸ್ತಾ ಇದ್ದೀವಿ ಅಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ಏನಿಲ್ಲ ಇಲ್ಲ ಇಲ್ಲ ಯಾರೂ ಇಲ್ಲ ಯಾರು ಇದು ಮಾಡ್ತಾ ಇರೋದೆಲ್ಲ ರಾಜಕೀಯ ಗಿಮ್ಮಿಕ್ ಮಾಡ್ತಾ ಇರೋದು ಅಷ್ಟೇ ಬೇರೆ ಇನ್ನೇನು ಮಾಡ್ತಾ ಇಲ್ಲ ಇದು ಮೊದಲಿಂದ ಇರಲಿಲ್ವಾ ಯಾವಾಗ ಬಂದಿತ್ತಿದ್ದು ಇದು ಸುಮ್ಮನೆ ಇವಾಗ ಉತ್ಪಾದನೆ ಮಾಡ್ತಾ ಇರೋದು ನೆಕ್ಸ್ಟ್ ಎಲೆಕ್ಷನ್ಗೋಸ್ಕರ ಇದೆಲ್ಲ ಸ್ಟೆಂಟ್ಗೋಸ್ಕರ ಕ್ರಿಯೇಟ್ ಮಾಡ್ತಾ ಇರೋದು ಇದು ಹೌದು ಇವಾಗ ಅಪ್ಡೇಟ್ಸ್ ಪಡೆಯೋಣ ಪ್ರತಿನಿಧಿ ನರಸಿಂಹಮೂರ್ತಿ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ನರಸಿಂಹಮೂರ್ತಿ ಇದೀಗ ನಾವುಗಳು ಮಾತನಾಡಿರುವಂತ ಪ್ರಕಾರ ಪಬ್ಲಿಕ್ ಟಿವಿಯಲ್ಲಿ ಮಾತನಾಡಿರುವಂತ ಬಹುತೇಕ ಜನರು ಹೇಳಿರೋದು ಅಲ್ಲಿ ನಮ್ಗೆ ಯಾವ ವಿಧಾನ ಅನುಸರಿಸ್ತಾರೆ ಅದು ಮುಖ್ಯವಾಗುವುದಿಲ್ಲ ಒಳ್ಳೆ ಗುಣಮಟ್ಟದ ಮಾಂಸ ಇದ್ರೆ ಸಾಕು ಅಂತ ಬಹಳಷ್ಟು ಜನರ ಅಭಿಪ್ರಾಯ ಹೀಗೆ ಆಗಿತ್ತಾ ಹೇಗೆ ಹೌದು ಚೈತ್ರ ಬಹುತೇಕ ಇವತ್ತು ಹೊಸತಡ್ಕ ಹಬ್ಬ ಏನಿದೆ ಈ ಹಬ್ಬಕ್ಕೆ ಹಲಾಲ್ ವಿವಾದ ಇರಬಹುದು ಅದ್ರ ಜೊತೆಗೆ ಈ ಜಟ್ಕಾ ಮಟನ್ ಅಭಿಯಾನ ಇರಬಹುದು ಇದು ಯಾವುದು ಕೂಡ ಗ್ರಾಹಕರಿಗೆ ಒಂದು ರೀತಿ ತೊಂದರೆಯನ್ನು ಕೊಟ್ಟಿಲ್ಲ ಅಂತಲೇ ಹೇಳಬಹುದು ಇವತ್ತು ಮಟನನ್ನು ಚಿಕನನ್ನು ಖರೀದಿ ಮಾಡೋದಕ್ಕೆ ಬಂದಂತಹ ಬಹುತೇಕ ಗ್ರಾಹಕರು ನಮಗೆ ಒಳ್ಳೆ ಮಟನ್ ಸಿಕ್ಕಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಅಷ್ಟೇ ಅವರು ಹೇಳ್ತಿದ್ರು ಬಹುತೇಕ ಅಂಗಡಿಗಳು ಅದರಲ್ಲೂ ಪ್ರಮುಖವಾಗಿ ಹಲಾಲ್ ಅಂಗಡಿಗಳು ಅಂದರೆ ಯಾರು ಮುಸ್ಲಿಂ ವ್ಯಾಪಾರಿಗಳಿದ್ರು ಅವರು ವ್ಯಾಪಾರವನ್ನು ಮಾರಾಟವನ್ನು ಮಾಡ್ತಿದ್ರು ಅಂಥವರ ಅಂಗಡಿಗಳು ಕೂಡ ಸಾಕಷ್ಟು ರಶ್ ಇದ್ವು ಅಲ್ಲಿ ಜನರು ಕ್ಯೂನಲ್ಲಿ ನಿಂತು ಮಟನನ್ನು ತೆಗೆದುಕೊಂಡು ಹೋಗೋ ಕೆಲಸವನ್ನು ಮಾಡ್ತಿದ್ರು ಗ್ರಾಹಕರು ಅಭಿಪ್ರಾಯಪಟ್ಟಂತೆ ನಮಗೆ ಒಳ್ಳೆ ಮಟನ್ ಸಿಕ್ಕಿದ್ರಷ್ಟೇ ಸಾಕು ಅಥವಾ ಉದಾಹರಣೆಗೆ ಒಳ್ಳೆ ಕ್ವಾಲಿಟಿ ಮಟನ್ನು ಎಳೆ ಮರಿ ಮತ್ತು ರೇಟ್ ಕಡಿಮೆಯಲ್ಲಿರುತ್ತೋ ಅಂಥ ಕಡೆ ನಾವು ಮಟನನ್ನು ಪರ್ಚೇಸ್ ಮಾಡ್ತೀವಿ ಇಲ್ಲಿ ಹಲಾಲು ಜಟ್ಕಾ ಮುಖ್ಯ ಆಗೋದಿಲ್ಲ
ಆಗೋದಿಲ್ಲ. ನಾವು ಕಳೆದ ಸಾಕಷ್ಟು ವರ್ಷಗಳಿಂದ ಈ ಅಂಗಡಿಯಿಂದಲೇ ನಾವು ಮಟನನ್ನು ತೆಗೆದುಕೊಂಡು ಹೋಗ್ತಿರೋದು ಅನ್ನೋ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಉದಾಹರಣೆಗೆ ಯಾ ಹಣ್ಣು ತರಕಾರಿ ಇರ್ಬೋದು, ಅದ್ರ ಜೊತೆಗೆ ಮಟನ್ ವ್ಯಾಪಾರಿಗಳಿರ್ಬೋದು, ಯಾರಾದರೂ ಒಬ್ಬರ ಹತ್ರ ಫಿಕ್ಸ್ ಆದರೆ ಇವ್ರ ಹತ್ರ ನಮ್ಗೆ ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ ಸಿಗ್ತಿದೆ ಅಂತೇಳಿ ಗೊತ್ತಾದಂಥ ಸಂದರ್ಭದಲ್ಲಿ ಜನರು ಅಲ್ಲಿಗೆ ಹೋಗೋದು. ಹಂಗಂತ ಅಂದ ಪಕ್ಷದಲ್ಲಿ ಈ ಹಿಂದ್ವಿ ಮಟನ್ ಮಾರ್ಟ್ಗಳು ಅಥವಾ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಂತಹ ಬಳಿಕ ಈ ಹಿಂದೂ ಜಟ್ಕಾ ಮಟನ್ ಅಂಗಡಿಗಳಿಗೆ ಇವತ್ತು ವ್ಯಾಪಾರ ಆಗಿಲ್ವಾ ಅಂತಲ್ಲ, ಆ ಅಂಗಡಿಗಳಿಗೂ ಕೂಡ ಸಾಕಷ್ಟು ವ್ಯಾಪಾರ ಆಗಿದೆ. ಆದರೆ ಬೆರಳೆಣಿಕೆಯಷ್ಟು ಆ ಅಂಗಡಿಗಳಿದ್ದಾವೆ. ಹೀಗಾಗಿ ಬಹುತೇಕ ಇವತ್ತು ಹಲಾಲ್ ಮಟನ್ ಏನಿತ್ತು ಅಥವಾ ಮುಸ್ಲಿಂ ವ್ಯಾಪಾರಿಗಳು ಮಾರಾಟ ಮಾಡ್ತಿದ್ದಂತಹ ಅಂಗಡಿಗಳೇ ಆಗಿತ್ತು. ಇಲ್ಲೆಲ್ಲ ಕೂಡ ತುಂಬಾ ರಶ್ ಇತ್ತು. ಅದರಲ್ಲೂ ಪ್ರಮುಖವಾಗಿ ಶಿವಾಜಿನಗರದ ರಸೆಲ್ ಮಾರ್ಕೆಟ್ನಲ್ಲಂತೂ ತುಂಬಾ ಜನ ಬಂದು ನಗರದ ವಿವಿಧ ಭಾಗಗಳಿಂದ ಬಂದು ಅಲ್ಲಿ ಮಟನ್ ಅನ್ನು ಕೊಂಡ್ಕೊಂಡು ಹೋಗೋದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಿತ್ತು. ಈ ಹಿಂದಿನಿಂದಲೂ ಕೂಡ ನಾವು ಇವರ ಬಳಿಯೇ ಹಲಾಲ್ ಮಟನ್ ಅನ್ನೇ ಸೇವನೆ ಮಾಡ್ತಿದ್ದೀವಿ. ಹೀಗಾಗಿ ಇವರು ಏಕಾಏಕಿ ಕಳೆದ ಒಂದು 3-4 ದಿನಗಳಿಂದ ಬಂದು ಜಟ್ಕಾ ಮಟನ್ ಅಭಿಯಾನವನ್ನು ಆರಂಭಿಸಿದ ಮಾತ್ರಕ್ಕೆ ನಾವು ತಿನ್ನೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಿಟ್ಟಿನಲ್ಲಿ ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ರು. ಒಟ್ಟಾರೆಯಾಗಿ ಇವತ್ತು ಅದ್ಧೂರಿಯಾಗಿ ಒಂದು ರೀತಿ ಮಟನ್ ಚಿಕನ್ ಅನ್ನು ತೆಗೆದುಕೊಂಡು ಮನೆಗೆ ಹೋಗೋ ಕೆಲಸವನ್ನು ಗ್ರಾಹಕರು ಮಾಡ್ತಿದ್ರು. ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.